ನಮಸ್ತೆ. ಹಾಲಗಜ ಅನ್ನೋ ವಸ್ತು ಬಗ್ಗೆ ತುಂಬ ದಿನದಿಂದ ಕೇಳ್ತಿದ್ರಿ. ಅದ್ರ ಜೊತೆಗೆ ಪುಣುಗು, ಗೋಲೋಚನ, ಜವ್ವಾದು ಈ ವಸ್ತುಗಳ ಬಗ್ಗೆನೂ ವಿಶೇಷವಾದ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ. ಈಗ ಈ ವಿಡಿಯೋದಲ್ಲಿ ಹಾಲಗಜ ಅನ್ನೋ ವಸ್ತು ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಯೋಣ. ಮೊದಲನೇದಾಗಿ ಹಾಲಗಜ ಅಂದರೆ ಏನು ಅನ್ನೋದಾದರೆ, ಈಗ ನೀವು ನೋಡ್ತಿರೋದೇ ಹಾಲಗಜ. ದೇವರಿಗೆ ತುಂಬ ಪ್ರಿಯವಾದ ನೈಸರ್ಗಿಕ ವಸ್ತುಗಳಲ್ಲಿ ಇದು ಒಂದು. ಮನೆಯಲ್ಲಿ ದೈವಶಕ್ತಿಯ ಆಕರ್ಷಣೆ ಹೊಂದಿದ್ರೆ ಆ ಮನೆಯಲ್ಲಿ ಯಾವುದೇ ಕೊರತೆಗಳು ಇರೋದಿಲ್ಲ. ಉದಾಹರಣೆಗೆ ದುಷ್ಟಶಕ್ತಿ ಬಾಧೆ, ಮಾಟ ಮಂತ್ರ, ನೆಗೆಟಿವಿಟಿ ಅನ್ನೋದು ಇರೋದೇ ಇಲ್ಲ. ಆಗ ಆ ಕುಟುಂಬದಲ್ಲಿ ಪಾಸಿಟಿವಿಟಿ, ನೆಮ್ಮದಿ, ಸಂತೋಷ ಯಾವಾಗಲೂ ನೆಲೆಸಿರುತ್ತೆ ಮತ್ತು ಧನ ಆಕರ್ಷಣೆ ಆಗುತ್ತೆ. ಈ ಪುಣುಗು, ಗೋಲೋಚನ, ಜವ್ವಾದು ಮತ್ತು ಹಾಲಗಜ ಇವೆಲ್ಲ ನಮ್ಮ ದೇವರ ಮನೆಯಲ್ಲಿ ಇದ್ದರೆ ಖಂಡಿತ ನಮ್ಮ ಮನೆದೇವರು ಅಥವಾ ಕುಲದೈವ ಅಂತ ಏನು ಹೇಳ್ತೀವಿ ಬಂದು ನೆಲೆಸಿ ನಮ್ಮ ಕುಟುಂಬದ ಎಲ್ಲರನ್ನು ಅನುಗ್ರಹಿಸ್ತಾರೆ. ಮನೆಗೆ ಮನೆದೇವರು ಬಂದರೆ ಸಾಕು, ಎಲ್ಲ ಸಮಸ್ಯೆಗಳು ತಾನಾಗೆ ಪರಿಹಾರ ಆಗುತ್ತೆ. ಈಗ ಕೆಲವರು ಪೂಜೆ ಮಾಡೋದಕ್ಕೆ ಹೋದಾಗ ಏಕಾಗ್ರತೆನೇ ಬರ್ತಾ ಇಲ್ಲ, ಮನಸ್ಸು ಚಂಚಲವಾಗಿರುತ್ತೆ ಅಂತ ಹೇಳ್ತೀರಾ. ನೀವು ಪೂಜೆ ಮಾಡುವಾಗ ಏಕಾಗ್ರತೆ ಇರಬೇಕು, ಮನಸ್ಸು ಚಂಚಲವಾಗಿರಬಾರ್ದು ಅಂತಲೇ ಅಂದ್ಕೊಂಡಿದ್ರೆ ಮನಸ್ಸು ಖಂಡಿತ ಚಂಚಲವಾಗಿರುತ್ತೆ. ಸ್ವಲ್ಪ ದಿನ ಸುಮ್ಮನೆ ದೇವರ ಮನೆಯಲ್ಲಿ 5-10 ನಿಮಿಷ ಕುಳಿತು ಎದ್ದು ಬನ್ನಿ. ಏನೂ ಯೋಚನೆ ಮಾಡದೆ ಸುಮ್ಮನೆ ಕೂತ್ಕೊಳ್ಳಿ. ಆಮೇಲೆ ದೇವರ ಮನೆಯಲ್ಲಿ ಹಚ್ಚಿರೋ ದೀಪವನ್ನು, ದೀಪದಲ್ಲಿ ಪ್ರಕಾಶಮಾನವಾಗಿ ದೈವ ದರ್ಶನ ನೀಡ್ತಿರೋ ಜ್ಯೋತಿಯನ್ನು ನೋಡಿ. ಏಕಾಗ್ರತೆ ಅನ್ನೋದು ತಾನಾಗೆ ಬರುತ್ತೆ. ಹಾಲಗಜ ಉಪಯೋಗಗಳ ಬಗ್ಗೆ ನೋಡೋದಾದರೆ, ಪುಣುಗು ಮತ್ತು ಹಾಲಗಜವನ್ನು ಮಿಕ್ಸ್ ಮಾಡಿ ಹೊರಗಡೆ ಹೋಗುವಾಗ, ಅಂದರೆ ಮದುವೆ ವಿಷಯವಾಗಿ, ವ್ಯಾಪಾರದ ವಿಷಯ, ಕೋರ್ಟು ಕೇಸು, ಯಾವುದಾದರೂ ಒಳ್ಳೆಯ ಕಾರ್ಯಗಳಿಗೆ ಹೋಗುವಾಗ ಇದನ್ನು ಹಣೆಗೆ ಧರಿಸಿ ಹೋದರೆ ಖಂಡಿತ ಕಾರ್ಯ ಜಯವಾಗುತ್ತೆ. ಹಾಗೆ ಮನೆಯಲ್ಲಿ ದೇವರ ಫೋಟೋಗಳಿಗೆ ಬೊಟ್ಟಿಡುವಾಗ ದೈವ ಆಕರ್ಷಣೆ ಪುಡಿ ಜೊತೆ ಈ ಹಾಲಗಜವನ್ನು ಸ್ವಲ್ಪ ಮಿಕ್ಸ್ ಮಾಡಿ ದೇವರ ಫೋಟೋ ಮತ್ತು ವಿಗ್ರಹಗಳಿಗೂ ಇಡಬಹುದು. ಇನ್ನೊಂದು ಡಬ್ಬಿಯಲ್ಲಿ ಸಪ್ರೇಟಾಗಿ ಇಟ್ಟು ಅದನ್ನು ನೀವು ಹಣೆಗೆ ಧರಿಸೋದಕ್ಕೆ ಬಳಸ್ಬೋದು. ಇದರಿಂದ ದೈವ ಆಕರ್ಷಣೆ, ಜನ ಆಕರ್ಷಣೆ ಮತ್ತು ಧನ ಆಕರ್ಷಣೆ ಖಂಡಿತ ಆಗುತ್ತೆ. ನಾವು ಹೋಗೋ ಕಾರ್ಯಕ್ಕೆ ಜಯ ಸಿಗುತ್ತೆ. ಆಕರ್ಷಣಾ ಶಕ್ತಿ ಜಾಸ್ತಿಯಾಗಿ ಇರೋ ಒಂದು ನೈಸರ್ಗಿಕ ಮೂಲಿಕೆಗಳ ವಸ್ತು ಈ ಹಾಲಗಜ. ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.